ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರೋಯ್ಡ್ ಕನ್ನಡ. ಇವತ್ತಿನ ನಿಮಿಷದಲ್ಲಿ ಈ ಒಂದು ಚೈನಾ ವರ್ಸಸ್ ಇಂಡಿಯಾ ಏನೊಂದು ಫೈಟ್ ನಡೀತಾ ಇದೆ, ಬಾರ್ಡರಲ್ಲಿ ನಡೀತಾ ಇದೆ, ಆ್ಯಂಡ್ ದೇಶದ ಒಳಗಡೆ ಕೂಡ ನಡೀತಾ ಇದೆ, ಆ್ಯಂಡ್ ಈವನ್ ಚೈನಾದಲ್ಲಿ ಕೂಡ ಅವರ ಸೈನಿಕರು ಏನಾದರೂ ಅಂತ ಕೂಡ ಅವ್ರಿಗೆ ಗ್ಯಾರಂಟಿ ಇಲ್ಲದೆ ಅಲ್ಲಿ ಕೂಡ ಜನ ಹೊಡೆದಾಡ್ತಿದ್ದಾರೆ. ಸೊ ಇದ್ರ ಮಧ್ಯ ಈ ಒಂದು ನಾವು ಒಂದು ಪರ್ಚೇಸ್ ಮಾಡ್ತಕ್ಕಂತಹ ಫೋನ್ಸ್ಗಳು, ಗ್ಯಾಜೆಟ್ಸ್ಗಳು ಒಂದು ಚೈನಾದ ನಾವು ತೊಗೊಳೋದಿಲ್ಲ, ಸಪೋರ್ಟ್ ಮಾಡಲ್ಲ ಅನ್ನೋರು ಟಿ ವಿನ ಮೇಲಿಂದ ಕೆಳಗಡೆ ಒಸ್ತುಬಿಟ್ಟು ಹೊಡೆದಾಗ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾಯಿದ್ದೀನಿ. ಅದು ಇನ್ಕ್ಲೂಡಿಂಗ್ ನಮ್ಮ ಒಂದು ಅತಿ ಹೆಚ್ಚು ಸೇಲ್ ಆದಂತಹ ಒಂದು ಜಿಯೋ ಫೋನ್ ಕೂಡ ಒಂದು ಚೈನಾದ ಮ್ಯಾನುಫ್ಯಾಕ್ಚರಿಂಗ್. ಆ್ಯಂಡ್ ಜಿಯೋ ಫೋನಲ್ಲಿ ಬರ್ತಕ್ಕಂಥ ಫೋನ್ಸ್ಗಳು ಕೂಡ ಒಂದು ಚೈನಾದಿಂದಲೇ ಬರ್ತಾ ಇದೆ. ಆ್ಯಂಡ್ ಮುಂದೆ ಬರ್ತಕ್ಕಂತಹ ಇಂಡಿಯನ್ ಫೋನ್ ಕಂಪನಿಗಳು ಕೂಡ ತಯಾರು ಮಾಡಿ ನಿಮಗೆ ಕೊಡ್ತಕ್ಕಂತಹ ಫೋನ್ಗಳು ಚೈನಾದೇ ಆಗಿರುತ್ತೆ. ಇದಕ್ಕೆಲ್ಲ ಏನು ಮಾಡ್ತೀರಾ? ಸೊ ಅದಕ್ಕೆ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಕನ್ನಡದಲ್ಲಿ ನೋಡಲಿಕ್ಕೆ ಈ ಒಂದು ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರತಕ್ಕಂತಹ ರಿಕ್ವೆಸ್ಟ್ ಕೋಡನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಬಳಸಿದಂತಹ ಜಿಯೋ ಫೋನಲ್ಲಿ ಒಂದು ನೋಕಿಯಾದ ಕಾಯ್ ವಾಯ್ಸ್ನ ಯೂಸ್ ಮಾಡಿದ್ರು, ಆ್ಯಂಡ್ ಕಂಪ್ಲೀಟಾಗಿ ಆ ಒಂದು ಫೋನ್ ಚೈನಾದಿಂದ ಮೇಡ್ ಆಗಿತ್ತು. ಆ್ಯಂಡ್ ಜಿಯೋ ಅದನ್ನು ಭಾಳಷ್ಟು ಕಡಿಮೆ ಬೆಲೆಗೆ ಇಡೀ ದೇಶಕ್ಕೆ ಮಾರಿತ್ತು. ಓಕೆ, ಸೊ ಈಗ ಆ ಫೋನ್ಗಳು ನಾನು ಬಳಸೋದಿಲ್ಲ ಅಂತೇಳಿ ನೀವೇನಾದರೂ ತಂದು ಒಡೆದಾಕಿದ್ರೆ ಕಾಸು ಹೋಗೋದು, ಹಣ ಹೋಗೋದು ನಿಮ್ಮದೇ ಹೊರತು ಜಿಯೋದು ಹೋಗೋದಿಲ್ಲ, ಅಥವಾ ಚೈನಾಗೂ ಚೈನಾದವ್ರು ನಿಮಗೆ ಒಡೆದಾಕಿದಿರೋ ಫೋನ್ ತೊಗೊಳಪ್ಪ ಅಂತೇಳಿ ರಿಟರ್ನ್ ತಂದು ಕೊಡೋದಿಲ್ಲ. ಹಾಗೆ ಈ ಒಂದು ಟಿ ವಿಗಳನ್ನ ಮೇಲಿಂದ ಎಸ್ದುಬಿಟ್ಟು ಒಡೆದಾಕಿರೋರಿಗೆ ಏನು ಮಾಡೋಕ್ಕಲ್ಲ. ತುಂಬ ಸಿಂಪಲ್ಲು, ಭಾರತದ ಯಾವುದೇ ಕಂಪನಿಗಳು ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಏನೇ ಆಗಿರ್ಬೋದು, ತಯಾರು ಮಾಡಿ ತಂದು ಕೊಟ್ಟರೆ ಈಗಲೂ ನಾನು ಪರ್ಚೇಸ್ ಮಾಡಿ ನನ್ನ ಹತ್ರ ಇರತಕ್ಕಂತಹ ಚೈನೀಸ್ ಪ್ರಾಡಕ್ಟ್ಗಳನ್ನ ರೀಪ್ಲೇಸ್ ಮಾಡಿ ಸೇಲ್ ಮಾಡಿಬಿಟ್ಟು ಅಥವಾ ಅದನ್ನು ಇನ್ನೊಂದೇನೋ ಮಾಡಿಬಿಟ್ಟು ತೊಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಓಕೆನಾ? ನೀವು ಕೂಡ ರೆಡಿ ಇದ್ರ ಅಲ್ವಾ? ಬಟ್ ನೀವು ಆಲ್ರೆಡಿ ಅದನ್ನು ಪೇ ಮಾಡಿದಿರ, ಕಂಪ್ನಿಗೆ ಅದು ಹೋಗಿದೆ, ಚೈನಾಗೂ ಕಾಸು ಹೋಗಿದೆ, ಇವಾಗ ಅದನ್ನು ಒಡೆದಾಕಿದರೆ ಲಾಸ್ ಆಗೋದು ಯಾರಿಗೆ? ವೆರಿ ಸಿಂಪಲ್ ಬೇಸಿಕ್, ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ. ಹಾಗಾಗಿನೇ ಹೇಳ್ತಾ ಇದ್ದು ಜಿಯೋ ಫೋನ್ ಇವಾಗೆಲ್ಲ ಯಾರೆಲ್ಲ ಬಳಸ್ತಾ ಇದ್ರೆ ಅದು ಚೈನಾದಲ್ಲೇ ತಯಾರಾಗಿದ್ದು, ಅದಕ್ಕೆ ಕೇವಲ ಅವರ ಒಂದು ಓನ್ ಬ್ರ್ಯಾಂಡಿಂಗ್ ಹಾಕ್ಬಿಟ್ಟು ಅದನ್ನು ಸೇಲ್ ಕೂಡ ಮಾಡಲಾಗಿದ್ದು. ಅದಷ್ಟೇ ಅಲ್ಲದ, ಜಿಯೋಯಿಂದ ಬಂತಹ ಲೈಫ್ನ ಫೋನ್ಸ್ಗಳು ಕೂಡ ಒಂದು ಚೈನಾ ಮೇಕಿಂಗ್ ಆ್ಯಂಡ್ ಅದರ ಮೇಲ್ಗಡೆ ಒಂದು ಬ್ರ್ಯಾಂಡಿಂಗ್ ಹಾಕ್ಬಿಟ್ಟು ಲೈಫ್ ವಾಟರು, ಫೈಯರು, ವಿಂಡು, ಈ ರೀತಿಯ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ಜಿಯೋ ಒಂದು ಲೈಫ್ ಕಂಪ್ನಿಯ ಒಂದು ಇದ್ರ ಮೇಲ್ಗಡೆ ಫೋನ್ಸ್ಗಳನ್ನ ಸೇಲ್ ಕೂಡ ಮಾಡಿತ್ತು. ನೀವು ಕೂಡ ಪರ್ಚೇಸ್ ಮಾಡಿತ್ತಲ್ವಾ? ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದರೆ, ಭಾಳಷ್ಟು ಯೂಟ್ಯೂಬರ್ಸ್ಗಳು ಯಾಕೆ ಚೈನೀಸ್ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ನ ಕೊಡಲಿಕ್ಕೆ ಯೋಚನೆ ಮಾಡಬೇಕಾಗಿ ಬಂದಿದೆ. ಏನಕ್ಕಪ್ಪ ಅಂತಂದರೆ, ಸಿ, ಚೈನಾ ಪ್ರಾಡಕ್ಟ್ಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ಏನಪ್ಪ ಅಂತಂದರೆ, ಯಾವುದೇ ಒಂದು ಪ್ರಾಡಕ್ಟ್ ಬಂದಾಗ ಅದನ್ನು ರಿವ್ಯೂ ಮಾಡಬೇಕಾಗಿರೋದು, ತೊಗೊಳ್ಳಿ ಬಿಡಿ ಅಂದ್ ಬಿಡಿ ಅನ್ನೋದು ಹೇಳಬೇಕಾಗಿರೋದು ನಮ್ಮ ಕೆಲಸ. ಅದನ್ನೇ ತಾನು ನಾವು ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಂತ ನಾವು ಪ್ರಮೋಟ್ ಮಾಡೋದಿಲ್ಲ. ಓಕೆ, ಇನ್ ಕೇಸ್ ಅವ್ರ ಪ್ರಾಡಕ್ಟ್ನ ಕಳಿಸಿದ್ರು ಕೂಡ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಹೇಳ್ತೀವಿ. ಬರೀ ಪಾಸಿಟಿವ್ ಹೇಳಿದರೆ ಅದನ್ನು ಪೇಯ್ಡ್ ಪ್ರಮೋಷನ್ ಅಂತಾರೆ, ಅದನ್ನು ಯಾರು ಕೂಡ ಒಪ್ಪೋದಿಲ್ಲ, ನೀವು ಕೂಡ ಆದರೂ ಒಪ್ಪೋದಿಲ್ಲ. ಈಗ ಯಾವುದೋ ಒಂದು ಫೋನ್ ಡುಬಾಕ್ ಫೋನ್ ನಿಮ್ಗೆ ಗೊತ್ತಿರ್ತದೆ. ಸಿ, ಹೆಂಗೆ ಗೊತ್ತಾ, 100ರಲ್ಲಿ 50 ಜನಕ್ಕೆ ಒಂದು ಮಾಹಿತಿ ಇರ್ತದೆ, 50 ಜನಕ್ಕೆ ಮಾಹಿತಿ ಇರಲ್ಲ, 50 ಜನಕ್ಕೆ ಮಾಹಿತಿ ಇಲ್ದಿರೂ ನಮ್ಮ ಮಾತನ್ನು ಕೇಳ್ಬೋದು. ಬಟ್ ಇನ್ನೂ 50 ಜನ ಇರ್ತಾರಲ್ಲ, ಅವ್ರಿಗೆ ಏನಾದರೂ ಯೋಚನೆ ಮಾಡೋದಷ್ಟು ಇರ್ತದೆ, ನಾವು ಹೇಳ್ತಾ ಇರೋದು ಸರಿ ಇಲ್ಲ ತಪ್ಪು ಅಂತ ಅವರು ಕೂಡ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ವಿಚಾರಗಳನ್ನ ಬಹಳಷ್ಟು ಯೋಚನೆ ಮಾಡಿ ಹೇಳ್ತೀವಿ. ಈ ಒಂದು ಫೋನ್ನ ತೊಗೋಬೇಕು ಬೇಡವಂತ ಎರಡೂ ಕೂಡ ಹೇಳ್ತೀವಿ, ಬಿಕಾಸ್ ಎರಡರೂ ಕೂಡ ಅದು ಸರಿಯಾಗಿ ಹೋಗಬೇಕು ಅಂತ. ಸೊ ಅಷ್ಟೇ ಸಿಂಪಲ್ ಫ್ರೆಂಡ್ಸು, ಜಿಯೋ ಫೋನ್ಸ್ ಕೂಡ ಚೈನಾದಿಂದ ಮ್ಯಾನುಫ್ಯಾಕ್ಚರ್ ಆಯಿತು. ಆ್ಯಂಡ್ ನಾವು ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡ್ತಿರೋದ್ರೆ ಅದನ್ನು ರಿವ್ಯೂ ಮಾಡ್ತಾ ಇರ್ತೀವಿ. ರಿವ್ಯೂಗೂ ಪ್ರಮೋಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಯಾವುದೇ ಒಂದು ಕಂಪ್ನಿಗಳು, ಈ ಒಂದು ಇಂಡಿಯನ್ ಕಂಪ್ನಿಗಳು ಏನು ಬರ್ತಾ ಇದ್ದಾವೆ, ಹೆಸರು ಮಾತ್ರ ಇಂಡಿಯನ್ ಕಂಪ್ನಿಗಳು, ಅಲ್ಲಿ ಅವರು ಆಗ್ತಕ್ಕಂಥ ಒಂದು ಪರ್ಚೇಸ್ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳು ಬಂದ್ಬಿಟ್ಟು ಚೈನಾದಿಂದ ಬರುತ್ತೆ. ಏನಕ್ಕಪ್ಪ ಅಂತಂದರೆ, ಒಂದು ಸ್ಮಾರ್ಟ್ ಫೋನ್ ತಯಾರಾಗೋದಕ್ಕೆ ಕೇವಲ ಹಾರ್ಡ್ವೇರ್ ಮಾತ್ರ ಬೇಕಾಗೋದಿಲ್ಲ. ಹಾರ್ಡ್ವೇರ್ ಎಲ್ಲಿಂದ ಬರುತ್ತೆ? ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಡಿಸ್ಪ್ಲೇ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಬೇರೆ 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 ಕಂಪ್ನಿಗಳಿಂದ ಬರುತ್ತೆ. ಸಾಫ್ಟ್ವೇರ್ ಬಂದುಟ್ಟು ಗೂಗಲಿಂದ ಬರುತ್ತೆ, ಯು ಎಸ್ ಕಂಪ್ನಿ, ಡಿಸ್ಪ್ಲೇ ಬಂದುಟ್ಟು ಎಲ್ ಜಿ ಸ್ಯಾಮ್ಸಂಗ್ ಅವ್ರು ತಯಾರು ಮಾಡ್ತಾರೆ, ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ, ಕೊರಿಯನ್ ಮತ್ತು ಎಸ್ ಕೊರಿಯನ್ ಕಂಪ್ನಿಗಳು. ಆ್ಯಂಡ್ ಅದಾದಮೇಲೆ ಇರ್ತಕ್ಕಂತಹ ಪಾರ್ಟಿಕ್ಯುಲರ್ಸ್ಗಳು ಬಂದುಬಿಟ್ಟು ಒಂದು ಮದರ್ ಬೋರ್ಡ್ ಆಗಿದ್ದು ಬೇರೆ ಆಗಿರ್ಬೋದು, ಚೈನಾದಿಂದ ಸಿಗುತ್ತೆ, ಬೇರೆ ಬೇರೆ ಆ ಒಂದು ದೇಶಗಳಿಂದ ಕೂಡ ಸಿಗುತ್ತೆ. ಜೊತೆಗೆ ಕಂಪ್ಲೀಟಾಗಿ ಆ ಒಂದು ಚಿಪ್ಸೆಟ್ಗಳು ಇನ್ನೂ ತುಂಬ ಚೀಪಾಗಿ ಬೇಕಂದರೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗಾಗಿ ಚೈನೀಸ್ ಫೋನ್ಸ್ಗಳಂತ ನಾವು ಕರಿತೀವಿ. ಚೈನೀಸ್ ಫೋನ್ಸ್ಗಳು ಅದೇ ರೀತಿಯಾಗಿ ಒಂದು ಅಸೆಂಬಲ್ ಮಾಡಿ ತಮ್ಮ ತಮ್ಮ ಫೋನ್ಗಳನ್ನ ತಯಾರು ಮಾಡ್ತವೆ ಚೈನಾದಲ್ಲಿ. ಇವಾಗ ಭಾಳಷ್ಟು ಚೈನೀಸ್ ಕಂಪ್ನಿಗಳು ಇಂಡಿಯಾದಲ್ಲೇ ಕೂಡ ತಯಾರು ಮಾಡ್ತವೆ. ಸಿ, ಇಂಡಿಯಾ ನಮ್ಮ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ಇಂಡಿಯನ್ ಕೂಡ ಮೊದಲನೇದಾಗಿ ನಮ್ಮ ದೇಶದ ಒಂದು ಪ್ರಾಡಕ್ಟ್ನ ಸಪೋರ್ಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ಮೈಕ್ರೋಮ್ಯಾಕ್ಸ್, ಜಿಯೋ, ಯಾವುದೇ ಬ್ರ್ಯಾಂಡ್ಗಳು ಏನಾದರೂ ಬಂದರೆ, ಪ್ರಾಡಕ್ಟ್ಗಳನ್ನ ತೊಗೊಂಡು ಬಂದರೆ, ಬೆಸ್ಟಾಗಿದ್ದರೆ, ನಮ್ಮ ದೇಶದಲ್ಲಿ ತಯಾರಾಗಿದ್ದರೆ, ಡೆಫಿನೆಟ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ಅವುಗಳನ್ನ ಜಾಸ್ತಿ ಪ್ರಮೋಟ್ ಮಾಡ್ತೀವಿ, ರಿವ್ಯೂ ಎಲ್ಲ ಪ್ರಮೋಟ್ ಮಾಡ್ತೀವಿ. ಸೊ ತುಂಬ ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಹೇಳಬೇಕಾಗಿರೋದು ಈ ಒಂದು ವಿಡಿಯೋದಲ್ಲಿ. ಸೊ ಯಾವುದೇ ಒಂದು ಕಾರಣಕ್ಕೂ ನಾವು
ಯಾವುದೇ ಒಂದು ಚೈನೀಸ್ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡೋದಿಲ್ಲ. ಆ್ಯಂಡ್ ಇಂಡಿಯನ್ ಕಂಪ್ನಿ ಹೆಸರಲ್ಲಿ ಯಾವುದೇ ಪ್ರಾಡಕ್ಟ್ಗಳು ಚೈನಾ ಒಂದು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ತಯಾರು ಮಾಡಿ ಕೊಟ್ಟರೆ ನಾವು ಅದನ್ನು ಪ್ರಮೋಟ್ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಪ್ಯೂರ್ ಇಂಡಿಯನ್ ಕಂಪ್ನಿಗಳು ಇಲ್ಲಿ ರೆಡಿ ಆಗಬೇಕು, ತಯಾರಾಗಬೇಕು. ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು, ಒಂದು ಫೋನ್ಗಳಾಗಿರ್ಬೋದು, ಕಂಪ್ಲೀಟಾಗಿ ಇಂಡಿಯಾದಲ್ಲಿ ತಯಾರಾಗಬೇಕು. ಅದಕ್ಕೆ ಭಾಳಷ್ಟು ಟೈಮ್ ಇರ್ತದೆ. ಅದು ಸದ್ಯಕ್ಕೆ ಸಾಧ್ಯವಾಗೋದು ನನ್ನ ಪ್ರಕಾರ ಮೈಕ್ರೋಮ್ಯಾಕ್ಸ್ ಅಂತಹ ಕಂಪನಿಗೆ ಅಥವಾ ಒಂದು ಜಿಯೋ ಅಂತಹ ಕಂಪನಿಗೆ ಆ ಒಂದು ಕಂಪ್ನಿಗಳು ಈ ಒಂದು ನಿರ್ಧಾರನ ತಗೋಬೇಕು. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅವ್ರದೇ ಆದ ಒಂದು ಪ್ಲಾಂಟ್ನ ರೆಡಿ ಮಾಡ್ಕೋಬೇಕು, ಇಲ್ಲ ಆಲ್ರೆಡಿ ರೆಡಿ ಇರ್ತಕ್ಕಂಥ ಒಂದು ಬೇರೆ ದೇಶದ ಅಥವಾ ಕೊರಿಯನ್ ಅಥವಾ ಬೇರೆ ನಮ್ಮ ಒಂದು ವಿರೋಧಿಯಾದ ದೇಶದ ಒಂದು ಫ್ಯಾಕ್ಟ್ರಿಗಳು ಏನಿದೆ, ಫಾಕ್ಸ್ಕನ್ ಅಂತ ಒಂದು ಫಿನ್ಲ್ಯಾಂಡ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ತಯಾರು ಮಾಡಲಿಕ್ಕೆ ಕೊಡಬೇಕು. ಅವರೊಂದು ಬ್ರ್ಯಾಂಡ್ ಅಥವಾ ಓನ್ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿ ಜನಗಳಿಗೆ ಕೊಡಬೇಕು. ಆಗ ನಾವು ಒಂದು ಫೋನ್ಗಳ ಖರೀದಿ ಮಾಡ್ಬೋದು. ಸೊ ಹಾಗೆ ದಯವಿಟ್ಟು ನೀವು ಆಲ್ರೆಡಿ ಏನೆಲ್ಲ ಖರೀದಿ ಮಾಡಿದ್ರ ಪರ್ಚೇಸ್ ಮಾಡಿದ್ರೆ ಅದು ಆಲ್ರೆಡಿ ಚೈನಾಗೆ ಹೋಗಿದೆ. ನೀವು ಅದನ್ನು ಹೊಡೆದಾಕಿದ್ರೆ ಪುಡಿ ಪುಡಿ ಮಾಡೋಕ್ಕಿದ್ರೆ ನಿಮ್ಮದೇ ಹೋಗುತ್ತೆ ಹೊರತು ಚೈನಾದ ಹೋಗೋದಿಲ್ಲ, ನಮ್ಮ ದೇಶಕ್ಕೂ ಏನು ಉಪಯೋಗ ಇಲ್ಲ. ಸೊ ಹಾಗೆ ಆಲ್ರೆಡಿ ನೀವು ಪರ್ಚೇಸ್ ಮಾಡ್ತಕ್ಕಂತಹ ಯಾವುದೇ ಪ್ರಾಡಕ್ಟ್ನ ದಯವಿಟ್ಟು ಹೊಡೆದಾಕ್ಬೇಡಿ, ನಿಮ್ಮ ಒಂದು ಕಷ್ಟದ ಹಣ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಪರ್ಚೇಸ್ ಮಾಡ್ತಕ್ಕಂಥ ಪ್ರತಿಯೊಂದು ಫೋನ್ಗಳನ್ನ ಆದಷ್ಟು ದೇಸಿ ಇರ್ತಕ್ಕಂಥವನ್ನ ಪರ್ಚೇಸ್ ಮಾಡಿ, ಈವನ್ ನಾವಾದರೂ ಕೂಡ ಅಷ್ಟೇ, ನೀವಾದರೂ ಕೂಡ ಅಷ್ಟೇ. ಸೊ ಇದು ಒಂದು ಕಂಪ್ಲೀಟ್ ಒಂದು ಕನ್ಕ್ಲೂಷನ್ ಇವತ್ತಿನ ಒಂದು ವಿಡಿಯೋದಲ್ಲಿ, ಈ ಒಂದು ಚೈನಾ ಇಂಡಿಯಾದ ಒಂದು ಬಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಹೆಂಟ್ ಕೊಡಬೇಕಂತ ಈ ಒಂದು ವಿಡಿಯೋ ಮಾಡಿದ್ದು. ಐ ತಿಂಕ್ ಈ ವಿಡಿಯೋ ನಿಮಗೆ ಕರೆಕ್ಟಾಗಿದೆ ಅನ್ಕೊಂತೀನಿ. ಸೊ ಕರೆಕ್ಟಾಗಿದೆ ಅನಿಸಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಒಂದು ಅಭಿಪ್ರಾಯ ಏನು ಈ ಒಂದು ಫೈಟ್ನ ನಡುವೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕೊನೆಯದಾಗಿ ಇನ್ನೊಂದು ತಿಳ್ಕೊಳ್ಳಿ, ಅತಿ ವೇಗವಾಗಿ ನಮ್ಮ ಭಾರತದಲ್ಲಿ ಸೆಲ್ ಆದಂತಹ ಒನ್ ಪ್ಲಸ್ ಕೂಡ ಚೈನಾ. ಬಟ್ ಅದು 30 ನಿಮಿಷದಲ್ಲಿ ಎಷ್ಟೋ ಮಿಲಿಯನ್ಸ್ ಗಟ್ಟಲೆ ಫೋನ್ಸ್ಗಳು ಸೆಲ್ ಆಯಿತು. ಆ್ಯಂಡ್ ಎರಡನೇದಾಗಿ ಪರ್ಚೇಸ್ ಮಾಡ್ತಕ್ಕಂಥ ಫೋನ್ಸ್ಗಳು ಅತಿ ಕಡಿಮೆ ಇದ್ದರೆ ಮಾತ್ರ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೊರಿಯನ್ ಅಥವಾ ಬೇರೆ ಒಂದು ಬ್ರ್ಯಾಂಡೆಡ್ ಫೋನ್ಸ್ಗಳು ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ಆಸೂಸ್ ಆಗಿರ್ಬೋದು, 20-30 ರೂಪಾಯಿ ಹೆಚ್ಚಾಗಿರುತ್ತೆ. ಬಟ್ ಒಂದು ಕಂಪ್ಯಾರಿಸನ್ನ ಮಾಡಿದಾಗ ಆ ಒಂದು ಬೆಲೆ ಭಾಳಷ್ಟು ಹೆವಿ ಇರ್ತದೆ. ಎಲ್ಲರೂ ಕೂಡ ಶ್ರೀಮಂತರಾಗಿರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಚೈನಾದ ಫೋನ್ಸ್ಗಳು ಅಥವಾ ಯಾವುದೇ ಒಂದು ಇಂಡಿಯನ್ ಫೋನ್ಸ್ಗಳು ನಮ್ಗೆ ಅವಶ್ಯಕತೆ ಇದೆ. ಅದು ಬಂದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಫೋನ್ ಬೇಕು, ದೇಶ ಬೆಳಿಬೇಕು ಅಂತಂದರೆ ಈ ಒಂದು ಟೆಕ್ನಾಲಜಿ ಭಾಳಷ್ಟು ಮುಖ್ಯ ಆಗುತ್ತೆ. ಅಷ್ಟೇ ಸಿಂಪಲ್ ಫ್ರೆಂಡ್ಸ್. ಎಲ್ಲ ಒಂದು ರಿಯಾಲಿಟಿನ ನೋಡಿದಾಗ ಯಾವುದು ಕೂಡ ಅಷ್ಟು ಬೇಗ ಸಾಧ್ಯ ಇಲ್ಲ, ಟೈಮ್ ಹಿಡಿತದೆ. ಬಟ್ ನಾವು ಅದ್ರ ಜೊತೆಗೆ ಇದ್ವಿ, ನಮ್ಮ ದೇಶ ಅಂತ ಬಂದಾಗ, ನಮ್ಮ ಸೈನಿಕರು ಅಂತ ಬಂದಾಗ ಅವರೇ ಮೊದಲಾಗ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.